ಕಂಪ್ಲೀಟ್ ಕೂಲಿಂಗ್ ಸಿಸ್ಟಮು, ಗಾಡಿ ಮೂವ್ ಆಗ್ತದೆ ಆಟೋಮೆಟಿಕ್ ಕೂಲಿಂಗ್ ಎಲ್ಲ ಆಗ್ತಾ ಇರುತ್ತೆ. ಈ ತರ ಡಿಸೈನ್ ಮಾಡ್ತಾರೆ ಇದು ಕಂಪ್ಲೀಟು. ಇಲ್ಲಿಂದ ಏರ್ ತಗೊಂಡ್ರೆ ಇಲ್ಲಿಂದ ಏರ್ ಔಟ್ ಆಗುತ್ತೆ. ಈ ತರ ವೆಯ್ಟ್ ಆಲ್ಮೋಸ್ಟ್ 1000 ಕೆಜಿ ಹತ್ರ ಬರ್ತಾ ಇದೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದೀವಿ. ಇಷ್ಟು ದಿನ ಹೇಳ್ತಾ ಇದ್ದೆ ಎಲ್ಲರೂ ಬೇಜಾನು, ಗ್ರೋ ನೀನು ತುಂಬ ಬೇಜಾನ್ ಹಾಕೊತಾ ಇದೀಯಾ, ಅದು ಇದು ನೀನು ಮಾಡಲ್ಲ ಏನಿಲ್ಲ ಅದು ಇದು ಅಂತ ಇದ್ರು ಕಾಮೆಂಟ್ಸಲ್ಲಿ. ಬಟ್ ಅದನ್ನೇ ನಿಮ್ಮ ಮುಂದೆ ತೋರ್ಸೋಕ್ಕಂತ ಈ ವಿಡಿಯೋ ಮಾಡ್ತಾ ಇರೋದು. ಬಟ್ ಇನ್ನೂ ಅನ್ಫಿನಿಷಡ್ ಅಲ್ಲ ಐತೆ, ಬಟ್ ಎಲ್ಲ ಫಿನಿಷ್ ಆದಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದ್ಸತಿ ಏನೇನಿದೆ ಏನೇನಿದೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ಒಂದು ಎಲೆಕ್ಟ್ರಿಕ್ ಕಾರ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋಸ್ ಎಲ್ಲ ಹೇಳಿದ್ದೆ. ನಾರ್ಮಲ್ ಒಂದು ಇಂಟರ್ವ್ಯೂ ಥರ ನಮ್ಮ ಸರ್ ಜೊತೆ ಎಲ್ಲ ಹೇಳಿದ್ದೆ, ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಫುಲ್ ಕಾರ್ ಒಂದು ಸ್ಕ್ರ್ಯಾಚಿಂದ ಕಂಪ್ಲೀಟು ಇದು ಮಾಡಿರೋದೆಲ್ಲ ಕಂಪ್ಲೀಟ್ ಆಗಿದ್ದು, ಇನ್ನೂ ಸ್ಟಿಲ್ ಅನ್ಫಿನಿಷಡಲ್ಲೇ ಐತೆ ಅಲ್ಲ, ಇನ್ನೂ ಫಿನಿಷ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತಾ ಇದೆ. ಅದಕ್ಕೋಸ್ಕರ ಅಷ್ಟರೊಳಗೆ ಒಂದು ವಿಡಿಯೋ ತೆಗ್ದು ಹಾಕೋಣ ಅಂತ. ಯಾಕಂದರೆ ನೀವು ಎಲ್ಲರೂ ತುಂಬ ಅದೇ ಡೌಟ್ ಬರ್ತಾಯಿದೆ, ಬ್ರೋ ನೀವು ಅದು ಸುಳ್ಳು ಹೇಳ್ತೀರಾ ಅದು ಹೇಳ್ತಾರೆ, ತುಂಬ ಕಾಮೆಂಟ್ಸು ಮಾಡಿದ್ರು ಅದು ಇದೆಲ್ಲ. ಅದನ್ನು ಪ್ರೂವ್ ಮಾಡೋಣ ಅಂತಲೇ ಇದನ್ನು ವಿಡಿಯೋ ಫಸ್ಟಲ್ಲಿ ಕ್ಲಿಪ್ ಆಗ್ತಾ ಇರೋದೊಂದು. ಒಂದು ಒನ್ ಬೈ ಒನ್ ಮುಂದೆ ಏನು ಇದುವರೆಗೆ ಏನೇನು ಮಾಡಿದ್ದೀವಿ ಅಂತ ಕ್ಲಿಯರಾಗಿ ಒನ್ ಬೈ ಒನ್ ಹೇಳ್ಕೊಂಬರ್ತೀನಿ ನೋಡಿ. ಇದು ಕಂಪ್ಲೀಟ್ಲಿ ಪ್ಯೂರ್ ಇವಿ ಕಾರು, ಹೈಬ್ರಿಡ್ ಅಂತೂ ಅಲ್ಲ. ಲಾಸ್ಟ್ ಟೈಮ್ ಅದು 800 ಆದಮೇಲೆ ಎಲ್ಲ ಫುಲ್ ಸ್ಕ್ರ್ಯಾಪ್ ಮಾಡಿಬಿಟ್ಟಿದೆ ಅದನ್ನು. ಫಸ್ಟ್ ಈ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ ಅಂತ, ಈಗ ತುಂಬ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇರೋದು. ನೋಡಿ ಕಂಪ್ಲೀಟು ಇದು ಬಂದುಬಿಟ್ಟು ನೀವು ಸ್ಟೇರಿಂಗ್ ಎಲ್ಲ ನೋಡಿರ್ತೀರ, ಬಟ್ ಒಂದು ಸೈಡ್ಗೆ ಇರುತ್ತೆ, ಬಟ್ ಇದ್ರಲ್ಲಿ ಹಂಗೆಲ್ಲ ಫ್ರಂಟ್ಗೆ ಸಿಂಗಲ್ ಸೀಟ್ ಬರುತ್ತೆ, ಬ್ಯಾಕು ಡಬಲ್ ಸೀಟ್ ಬರುತ್ತೆ. ಅವ್ರು ಕಸ್ಟಮೈಸು, ಅವ್ರು ಏನು ಕೇಳಿದಾರೆ ನಮ್ಮನ್ನು ಆ ಥರ ನಾವು ರೆಡಿ ಮಾಡ್ತಾ ಇರೋದು ಕಂಪ್ಲೀಟ್ಲಿ. ಇದಕ್ಕೆ ಇನ್ನೊಂದು ಏನಪ್ಪ ಫುಲ್ಲು ಡಿಫ್ರೆಂಟಾಗಿ ಮಾಡಿದ್ದೀವಿ ಏನು ಅಂದರೆ, ಬ್ಯಾಕಿಗೆ ಒಂದು ಬ್ರೇಕು, ಫ್ರಂಟ್ಗೆ ಒಂದು ಬ್ರೇಕ್ ಇರುತ್ತೆ, ಎಲ್ಲದರಲ್ಲೂ ಎಡಕ್ಕೂ ಒಂದೇ ಬ್ರೇಕ್ ಇರುತ್ತೆ. ಬಟ್ ಇದರಲ್ಲೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಕಂಪ್ಲೀಟಾಗಿ. ಅದು ನಿಮ್ಗೆ ಅದು ಡೌಟ್ ಬರ್ಬೋದು, 7 ಅಟ್ ಎ ಟೈಮ್ ಪ್ರೆಸ್ ಮಾಡೋಕ್ಕಾಗುತ್ತಾ ಏನು ಅಂತೆಲ್ಲ. ಅದು ಲಾಕಿಂಗ್ ಸಿಸ್ಟಮ್ ಎಲ್ಲ ಇರ್ತದೆ, ಅದು ಒಂದು ಸತಿ ಆಮೇಲೆ ತೋರಿಸ್ತೀನಿ ಎಲ್ಲ ಕ್ಲಿಯರಾಗಿ. ಫಸ್ಟ್ ಇದು ಮುಗಿಸ್ಕೊಂಡು ಇದು ನೋಡಿ ಕಂಪ್ಲೀಟ್ ಫ್ರಂಟ್ ಎಲ್ಲ ಡಿಸ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ, ಇನ್ನು ಇದೆಲ್ಲ. ಇನ್ನು ಇದು ಬಂದ್ಬಿಟ್ಟು ನಾವು ಅನ್ಕೊಂಡಿದ್ದು ಗ್ಲಾಸಿ ಟೈಪು, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಹಾಕ ಅನ್ಕೊಂಡಿದ್ವಿ, ಬಟ್ ಸ್ಟಿಲ್ ನಾಟ್ ಕನ್ಫರ್ಮ್ಡ್ ಇದು. ಯಾಕಂದರೆ ಇದೆಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಪೈಂಟಿಂಗ್ಸ್ ಎಲ್ಲ ಮಾಡಿದ್ಮೇಲೆ ನೋಡೋ ತುಂಬ ಲುಕ್ ಚೆನ್ನಾಗಿರುತ್ತೆ ಇದೆಲ್ಲ. ಅದಕ್ಕೋಸ್ಕರ ಮತ್ತು ಇದು ಫ್ರಂಟು ಒಂದು ನೀವು ಲುಕ್ ನೋಡ್ಬೋದು ಹೆಂಗಿದೆ ಅಂತೆಲ್ಲ. ಇದೆಲ್ಲ ಏರೋಡೈನಾಮಿಕ್ ಶೇಪ್ ಕೊಡ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು ಇಯರಿಂಗ್ ಪಾಸ್ ಆಗುತ್ತೆ, ಕಂಪ್ಲೀಟ್ ಏರ್ ಪಾಸ್ ಆಗಿ ಹಿಂಗೆ ಅಲ್ಲೊಂದು ಮತ್ತು ಇಲ್ಲಿಂದ ಒಂದು ಇದು ಮಾಡ್ತೀವಿ, ಮತ್ತು ಒಂದು ಪೈಪ್ ಥರ ಹೋಗ್ಬಿಟ್ಟು ಕಂಪ್ಲೀಟ್ ಇಲ್ಲಿ ಏರ್ ಏನು ಏರ್ ತೊಗೊಳುತ್ತೋ ಫ್ರೀ ಎನರ್ಜಿ ಅಂತ, ಫ್ರೀ ಏರ್ ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಬ್ಯಾಟ್ರಿ ಹತ್ರ ಸರ್ಕ್ಯುಲೇಟ್ ಆಗಿ ಎಗೇನ್ ಮೋಟ್ರ್ಗೆ ಹೋಗುತ್ತೆ ಆ ಏರು. ಆ ಏರ್ ಮೋಟ್ರ್ಗೆ ಹೋದ್ಮೇಲೆ ಈಚೆ ಹೋಗುತ್ತೆ, ಅವಾಗ ಏನಾಗುತ್ತೆ ಕಂಪ್ಲೀಟ್ ಕೂಲಿಂಗ್ ಸಿಸ್ಟಮು, ಗಾಡಿ ಮೂವ್ ಆಗ್ತದೆ ಆಟೋಮೆಟಿಕ್ ಕೂಲಿಂಗ್ ಎಲ್ಲ ಆಗ್ತಾ ಇರುತ್ತೆ. ಈ ಥರ ಡಿಸೈನ್ ಮಾಡ್ತಾರೆ ಇದು ಕಂಪ್ಲೀಟು. ಇದು ನೋಡ್ಕೊಬೋದು, ಮತ್ತು ಇದನ್ನೆಲ್ಲ ಮತ್ತೆಲ್ಲ ಲಕ್ಸುರಿ ಲುಕ್ಕೆ ಫ್ರಂಟು, ಮತ್ತು ಇದು ಮೇಲೆಲ್ಲ ಸ್ವಲ್ಪ ಮಾಡ್ತಾ ಇರೋದು ಈ ಲೈಟ್ಸು ಇದೆಲ್ಲ ಸ್ವಲ್ಪ ಈಚೆ ಏನಕ್ಕೆ ಅಂದರೆ ಲೈಕ್ ಓಲ್ಡ್ ಟೈಪಲ್ಲಿ, ಓಲ್ಡ್ ಟೈಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ನೀವು ಹಳೆ ಕಾರ್ಗಳೆಲ್ಲ ನೋಡ್ತೀರ ಒಂಥರ ರೋಲ್ ಸೈಜು ಇದೆಲ್ಲ ಆ ಥರ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇರೋದು. ಲೈಟ್ ವೈಸ್ ನೋಡಿಕೊಂಡ್ರು ತುಂಬ ಒಂಥರ ತುಂಬ ವೆರೈಟಿ ಆಗಿದೆ ಅದು ಲೈಟ್, ನಾವು ಚಾಯ್ಸ್ ಮಾಡಿ ತೊಗೊಂಡಿದ್ದೀವಿ ಎಲ್ಲ. ಎಲ್ ಇ ಡಿನೇ ಲೈಟ್ ಆಗ್ತಾ ಇರೋದು, ನಾರ್ಮಲ್ ಅದು ಮರ್ಕ್ಯೂರಿ ಲೈಟ್ ಆಗ್ತಿಲ್ಲ. ಇದು ಸಸ್ಪೆನ್ಷನ್ ನೋಡಿ ಡಿಫ್ರೆಂಟು, ನಿಮ್ಮ ಕಾರಲ್ಲೆಲ್ಲ ನೋಡಿರ್ತೀರ ಒಂದು ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಬರ್ತಿದ್ದು. ಏನು ಅಂದರೆ ಈಚ್ ವೀಲ್ ಸಪ್ರೇಟ್ ಸಪ್ರೇಟ್ ಸ್ಪ್ರಿಂಗ್ ಆಗುತ್ತೆ, ಒಂದು ವೀಲ್ ಅದು ಸ್ಪ್ರಿಂಗ್ ಆದ್ರೂ ಇದು ಹಂಗೆ ನಾನ್ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಕಾರ್ಸ್ ಎಲ್ಲ ಹಂಗಿರಲ್ಲ, ಅಟ್ ಎ ಟೈಮ್ ಎರಡು ಆಗುತ್ತೆ ಹಿಂಗಾಗುತ್ತೆ. ಇದು ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಮಾಡಿರೋದು, ಯಾಕಂದರೆ ಫುಲ್ ಅಡ್ವೆಂಚರ್ಗೂ ಯೂಸ್ ಮಾಡೋ ಥರನೇ, ಬಟ್ ಆಗಲ್ಲ. ಬಟ್ ಯಾಕಂದರೆ ಅದರ ಬಾಡಿ ಶೇಪ್ ಆ ಥರ ಅಡ್ವೆಂಚರ್ ಅಂತಲೇ ಮಾಡಿಲ್ಲ ನಾವು, ರೋಡ್ ಅಂತಲೇ ಮಾಡಿರೋದು, ಗ್ರೌಂಡ್ ಕ್ಲೀನೆ ಸ್ವಲ್ಪ ಎಲ್ಲ ಕಡಿಮೆ ಇರುತ್ತೆ. ಬಟ್ ಈಚ್ ಸ್ಪ್ರಿಂಗು ಸಸ್ಪೆಂಡಾಗಿ ಸಪ್ರೇಟಾಗಿ ಸಸ್ಪೆನ್ಷನ್ ಆಗುತ್ತೆ, ಬ್ಯಾಕು ಅಷ್ಟೇ ಆ ಥರನೇ ಮಾಡಿರೋದು. ಈಚ್ ಸ್ಪ್ರಿಂಗ್ ಎಲ್ಲ ಅದು ಬಂದ್ಬಿಟ್ಟು ಬ್ಯಾಕು 4 ಸ್ಪ್ರಿಂಗ್ ಇದೆ, ಫ್ರಂಟ್ ಬಂದ್ಬಿಟ್ಟು 2 ಇರೋದು. ಫುಲ್ ಹೆವಿ ಇದು, ಇನ್ನು ಇದು ಚೇಂಜ್ ಆಗುತ್ತೆ, ಇದು ಸಸ್ಪೆನ್ಷನ್ ಸಾಲ್ತಾ ಇಲ್ಲ, ಯಾಕಂದರೆ ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ ಆಲ್ಮೋಸ್ಟು. ಕಂಪ್ಲೀಟ್ ಮೆಟಲೇ, ಒಂದು ಚೂರು ಫೈಬರ್ ಯೂಸ್ ಮಾಡಿದ್ರಲ್ಲಿ ಎಲ್ಲ ಕಂಪ್ಲೀಟ್ ಮೆಟಲೇ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ಎಲ್ಲ ನೋವು ಗುದ್ದರೆ ಬೆಂಡ್ ತೆಗೆಸ್ಕೊಂಡು ಓಡಿಸ್ಕೊಳ್ಳಿ ಅಂತ, ಅದೇ ಥರ ಅಡ್ಕೊಳ್ಳಿ. ಬಟ್ ಇದೆಲ್ಲೂ ಅವ್ರು ಗುದ್ದಲ್ಲ, ಯಾಕಂದರೆ ಕಾಲೇಜು ಪ್ರಾಜೆಕ್ಟ್ ಅಲ್ವ ಇದು. ನೀವು ಸೈಡ್ ಲುಕ್ ಎಲ್ಲ ನೋಡ್ಬೋದು ಹಿಂಗಿದೆ ಎಲ್ಲ ಫುಲ್ಲು ಒಂಥರ. ಇದು ಮೇಲೆಲ್ಲ ಟಾಪ್ ಬರಲ್ಲ ಸದ್ಯಕ್ಕೆ, ಅವರು ನೆಕ್ಸ್ಟ್ ಇನ್ನು ಅದು ಟಾಪ್ ಹೆಂಗೆ ಮಾಡಬೇಕು ಅಂತ ಡಿಸೈನ್ ಮಾಡ್ತೀವಿ. ಫಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ರನ್ ಮಾಡಿ ಪೈಂಟ್ ಮಾಡಿಬಿಡ್ತೀವಿ. ಟಾಪ್ ಅನ್ನೋದು ಓಪನ್ ಟೈಪ್ ಇರಲಿ ಅಂತಲೇ ಮಾಡ್ತಾ ಇರೋದು, ಅದು ಓಪನ್ ಟೈಪು, ಇಲ್ಲೆಲ್ಲ ಗ್ಲಾಸ್ ಬರುತ್ತೆ ಎಲ್ಲ ಕಂಪ್ಲೀಟಾಗಿ. ನೀವು ಬ್ಯಾಕ್ ಸೈಡ್ ಲುಕ್ ನೋಡ್ಬೋದು ಒಂಥರ. ಇದು ಹೊಸದಾಗೆ ಲಕ್ಸುರಿ ಕಾರ್ಸಲ್ಲೆಲ್ಲ ಬರುತ್ತಲ್ಲ, ಬಟ್ ಲಕ್ಸುರಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಬಟ್ ಆ ಥರ ಶೇಪ್ಸು ಇಲ್ಲಿ ನೋಡಿ, ಇದು ಅಷ್ಟೇ. ಇಲ್ಲಿಂದ ಏರ್ ಔಟ್ ಹೇಳಿದ್ನಲ್ಲ, ಅಲ್ಲಿಂದ ಏರ್ ತೊಗೊಂಡ್ರೆ ಇಲ್ಲಿಂದ ಏರ್ ಔಟ್ ಆಗುತ್ತೆ. ಈ ಥರ ಕಂಪ್ಲೀಟ್ ಇಲ್ಲಿಂದ ಏರ್ ಔಟ್ ಆಗುತ್ತೆ, ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇಟ್ಟಿರಬೇಕು ಅಂತ ನಾವು ಅನ್ಕೊತಾ ಏರ್ ಕೂಲಿಂಗ್ ಎಲ್ಲ. ಬಟ್ ಕೂಲಿಂಗ್ ಏನೋ ಅಲ್ಲಿಂದ ಬಿಸಿ ಗಾಳಿ ಬಂದಿರೋದನ್ನ ಈಚೆ ತಳ್ಬೇಕಲ್ಲ ಅದಕ್ಕೋಸ್ಕರ. ಬಟ್ ಸದ್ಯಕ್ಕೆ ಇದು ಹೆವಿ ಸ್ಪೀಡ್ ವೆಹಿಕಲ್ ಮಾಡ್ತಿಲ್ಲ, ಯಾಕಂದ್ರೆ ಟೆಸ್ಟ್ ಮಾಡಿದ್ಮೇಲೆ ಇದು ಮಾಡೋಣ ಅಂತಲೇ. ಇಲ್ಲೊಂದು ಈ ಥರ ಶೇಪ್ ಕೊಟ್ಟು, ಮುಂದೆ ಏನು ಲೈಟಾಗಿ ಶೇಪ್ ಬಂದಿದೆ ಅದೇ ಶೇಪು ಬ್ಯಾಕ್ ಸೈಡ್ ಬಂದಿದೆ. ಬ್ಯಾಕ್ ಸೈಡು ಟೈಲ್ ಲ್ಯಾಂಪ್ ಇದೆ, ಮತ್ತು ಈ ಕಡೆ ಇಲ್ಲೂ ಇದು ಇನ್ಕ್ಲೂಡಿಂಗ್ ಇಂಡಿಕೇಟ್ರು, ಮತ್ತು ಇಲ್ಲಿ ಸೈಡಲ್ಲಿ ನೋಡಿ ಇಲ್ಲೂ ಇಂಡಿಕೇಟರ್ಸ್ ಬರುತ್ತೆ, ಮತ್ತು ಇಲ್ಲಿ
ನೆಕ್ಸ್ಟ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಡ್ರೈವ್ ಇದು, ಬ್ಯಾಕ್ ವೀಲ್ ಡ್ರೈವ್ ಇದು, ಫ್ರಂಟ್ ವೀಲ್ ಅಲ್ಲ. ಬ್ಯಾಕ್ ವೀಲ್ ಬಂದ್ಬಿಟ್ಟು ಡಿಫ್ರೆನ್ಷಿಯಲ್ ಯೂಸ್ ಮಾಡಿದ್ದೀವಿ, 42 inches ಡಿಫ್ರೆನ್ಷಿಯಲ್ ವಿತ್ BLDC ಮಿಡ್ ಡ್ರೈವ್ ಮೋಟರ್. ಮಿಡ್ ಡ್ರೈವ್ ಮೋಟರ್ ಕಾಂಬಿನೇಷನ್ 2 kW 60 volts ಅಥವಾ 72 volts ಅಲ್ಲೂ ರನ್ ಆಗುತ್ತೆ ಅದು. ಟಾಪ್ ಸ್ಪೀಡು ಇದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ 30 speed ಅಷ್ಟೇ, 30-40 speed ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಯಾಕಂದರೆ ಇನ್ನು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂದರೆ ಜಸ್ಟ್ ಓನ್ಲಿ ಮೋಟರ್ ಚೇಂಜ್ ಮಾಡ್ಕೊಂಡು ಮೋಟರ್ ಕಂಟ್ರೋಲ್ ಚೇಂಜ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸ್ಪೀಡ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಬಟ್ ಸೇಮ್ ಡಿಫ್ರೆನ್ಷಿಯಲ್ ಅಲ್ಲ, ಅದಕ್ಕೋಸ್ಕರ ಡಿಫ್ರೆನ್ಷಿಯಲ್ಲು ಯೂನಿವರ್ಸಲ್ ಅಂತಾನೆ. ಯೂನಿವರ್ಸ್ ಎಲ್ಲ ಥರನೂ ಯೂಸ್ ಮಾಡ್ಕೊಬೋದು ಡಿಫ್ರೆನ್ಷಿಯಲ್ ಎಲ್ಲ, ಅದಕ್ಕೋಸ್ಕರ ಈ ಥರ ಬಿಲ್ಡ್ ಮಾಡಿರೋದು. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಫಿನಿಷಿಂಗ್ ಅನ್ಫಿನಿಷಿಂಗ್ ಅಲ್ಲಿದೆ, ಎಲ್ಲ ಫಿನಿಷ್ ಅಮ್ಮ ಒಂದ್ಸತಿ ಫುಲ್ ಕಂಪ್ಲೀಟ್ ಹಾಕ್ತೀನಿ ಹೆಂಗೆ ಬರುತ್ತೆ ಏನು ಅಂತ. ಮತ್ತು ಸೀಟ್ ಎಲ್ಲ ರಿಮೂವಬಲ್ಲು ಒಂದ್ಸತಿ ಬಲ್ತಿಗೆ ಮೇಲ್ಕೈತೆ ಅದು ಹೇಳ್ಕೊಳ್ಳಿ ನೋಡಿ ಹೇಳಿರಿ ನೋಡಿ. ಈ ಥರ ಸೀಟ್ ಇಲ್ಲೆಲ್ಲ ರಿಮೂವ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಸಸ್ಪೆನ್ಷನ್ಸ್ನೆಲ್ಲ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ ಡಬಲ್ ಸಸ್ಪೆನ್ಷನ್ನು. ಟೋಟಲ್ 4 suspension ಇದೆ ಬ್ಯಾಕ್ ಸೈಡಲ್ಲೇ. ಮೋಟ್ರು ಇಲ್ಲಿ ಮೌಂಟ್ ಆಗಿದೆ, ಮೋಟ್ರು ಗೀಟ್ರೆಲ್ಲ ಇಲ್ಲಿ ಕಂಪ್ಲೀಟಾಗಿ. ಇದು ಅಷ್ಟೇ, ಅದ ಕಡೆ ಸ್ಪ್ರಿಂಗ್ ಇದಾದಾಗ ಓನ್ಲಿ ಇದು ಮಾತ್ರ ಸಸ್ಪೆನ್ಷನ್ ಆಗುತ್ತೆ, ಇದು ಕಡೆ ಇದಾದಾಗ ಓನ್ಲಿ ಇದು ಮಾತ್ರ ಸಸ್ಪೆನ್ಷನ್ ಆಗ್ತಾ ಇರುತ್ತೆ. ಬಟ್ ಎಲ್ಲ ಈಚ್ ಟೈರ್ಸ್ ಬಂದ್ಬಿಟ್ಟು ವೀಲ್ಸ್ ಬಂದ್ಬಿಟ್ಟು ಇಂಡಿವಿಜುವಲ್ ಎಲ್ಲ ಸಸ್ಪೆನ್ಷನ್ ಆಗುತ್ತೆ, ಫ್ರಂಟು ಬ್ಯಾಕು ಎಲ್ಲ. ಅವಾಗ ಏನಾಗುತ್ತೆ ಲೈಕ್ ಅಡ್ವೆಂಚರ್ಸ್ಗೂ ಇದೇ ಥರ ಯೂಸ್ ಮಾಡ್ಕೊಬೋದು, ಬಟ್ ಲುಕ್ ವೈಸ್ ನೋಡ್ಕೊಂಡು ಅಡ್ವೆಂಚರ್ ಆಗಲ್ಲ ಇದು. ಅದಕ್ಕೋಸ್ಕರ ಬಟ್ ಸಸ್ಪೆನ್ಷನ್ ನೀಟಾಗಿರಬೇಕು ಅಂತಲೇ ನಾವು ಹೊಸದಾಗಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಇದು ಇದು ಸೀಟು, ಬಟ್ ಸೀಟ್ ಎಲ್ಲ ಫುಲ್ ಫಿನಿಶ್ ಆಗುತ್ತೆ, ಇದೇ ಸೀಟ್ ಬರಲ್ಲ. ಲುಕ್ ವೈಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟು ಸಿಂಗಲ್ ಸೀಟು, ನೀವು ಡ್ಯಾಶ್ ಬೋರ್ಡ್ ನೋಡ್ಬೋದು ಮುಂದೆ. ಇನ್ನೂ ಡ್ಯಾಶ್ ಬೋರ್ಡ್ ಎಲ್ಲ ಇನ್ಕಂಪ್ಲೀಟ್ ಅಲ್ಲಿದೆ. ಡಬಲ್ ಬ್ರೇಕ್ ಇದೆ, ಲೈಕ್ ಒಂದು ಸೆಕೆಂಡ್ ನೋಡಿ. ಇದು ಡಬಲ್ ಬ್ರೇಕು, ಇದು ಬಂದ್ಬಿಟ್ಟು ಫ್ರಂಟು, ಇದು ಫ್ರಂಟು ಡಿಸ್ಕು, ಇದು ಬ್ಯಾಕು ಡ್ರಮ್ಗೆ. ಅಟ್ ಎ ಟೈಮ್ ಏನು ಮಾಡ್ತೀವಿ ನಾವು, ಎರಡಕ್ಕೂ ಲಾಕಿಂಗ್ ಸಿಸ್ಟಮ್ ಇಡ್ತೀವಿ. ಅಟ್ ಎ ಟೈಮ್ ನೀವು ಯಾವ್ದಾದ್ರು ಒಂದು ಪ್ರೆಸ್ ಮಾಡಿದ್ರು ಲೈಕ್ ಕಾಂಬೋ ಬ್ರೇಕಿಂಗ್, ಆ್ಯಕ್ಟಿವ್ ಅಲ್ಲೆಲ್ಲ ಕಾಂಬೋ ಬ್ರೇಕಿಂಗ್ ಬರುತ್ತಲ್ಲ ಆ ಟೈಪು, ನೀವು ಬ್ಯಾಕ್ ಪ್ರೆಸ್ ಮಾಡಿ ಇನ್ಕ್ಲೂಡಿಂಗ್ ಫ್ರಂಟು ಪ್ರೆಸ್ ಆಗೋ ಥರ. ಇದೇನಕ್ಕೆ ಅಂದರೆ ಲೈಕ್ ರೇಸಿಂಗಲ್ಲಿ ಇದರಲ್ಲಿ ಡ್ರಿಫ್ಟ್ ಹೊಡಿತೀವಲ್ಲ, ವಿತೌಟ್ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿ, ಹ್ಯಾಂಡ್ ಬ್ರೇಕೇ ಇಲ್ಲ ಇದಕ್ಕೆ, ಆ ಥರ ನಾವು ಡಿಸೈನ್ ವಿತೌಟ್ ಹ್ಯಾಂಡ್ ಬ್ರೇಕಿಂಗಲ್ಲೇ. ಮತ್ತು ಇದರಲ್ಲೂ ಬ್ರೇಕಿಂಗು, ಯಾವ್ದನ್ನು ಒಂದು ನೀವು ಲಾಕ್ ಮಾಡಿದ್ರು ಅಟ್ ಎ ಟೈಮ್ ಹ್ಯಾಂಡ್ ಬ್ರೇಕ್ ಬರೀ ಬ್ಯಾಕ್ ವೀಲ್ಗೆ ಬರುತ್ತೆ. ನಾವೇನು ಮಾಡ್ತಾಯಿದ್ವಿ ಇದನ್ನೇ ಲಾಕ್ ಮಾಡ್ಬೋದು, ಇದನ್ನು ಲಾಕಿಂಗ್ ಸಿಸ್ಟಮ್ ಕೊಡ್ತೀವಿ. ಇಲ್ಲಿ ಜಸ್ಟ್ ಒಂದ್ಸತಿ ಲಾಕ್ ಮಾಡಿದ್ರೆ 4 wheel ಲಾಕ್ ಆಗುತ್ತೆ. ಬಟ್ ನಾರ್ಮಲ್ ಎಲ್ಲ ಕಾರ್ಸಲ್ಲೂ ಬರೀ ಬ್ಯಾಕ್ ಮಾತ್ರ ಲಾಕ್ ಆಗೋ ಥರ ಇರುತ್ತೆ. ಬಟ್ ಇದರಲ್ಲಿ ಏನಂದರೆ 4 wheel ಲಾಕ್ ಆಗೋ ಥರ ಕೊಡ್ತೀವಿ. ಸ್ಟೇರಿಂಗು ಈ ನೋಡ್ಬೋದು, ಇದು ನಾರ್ಮಲ್ ಪವರ್ ಸ್ಟೇರಿಂಗ್ ಅಲ್ಲ, ಆರ್ಡಿನರಿ ಸ್ಟೇರಿಂಗೆ ಫುಲ್ಲು ಸ್ಮೂತ್ ಇದೆ ಕಂಪ್ಲೀಟಾಗಿ. ನೀವು ನಾರ್ಮಲ್ ಎಲ್ಲ ಕಾರ್ ಏಟೇನಾದ ಆಲ್ಟೋ ಇದರಲ್ಲೆಲ್ಲ ನಾರ್ಮಲ್ ಸ್ಟೇರಿಂಗ್, ಅದರಲ್ಲೆಲ್ಲ ಫುಲ್ಲು ಕಷ್ಟ ಇರುತ್ತೆ ನಿಮಗೆಲ್ಲ ಫುಲ್ ಸ್ಟೇರಿಂಗ್ ಎಲ್ಲ ತಿರ್ಸೋದಕ್ಕೆ. ಇನ್ನೂ ಒಂದು ಬ್ಯಾಟ್ರಿ ಎಲ್ಲಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಲ್ಲ, ಒಂದು ಸೆಕೆಂಡ್. ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ ಮೌಂಟ್ ಆಗುತ್ತೆ ಕಂಪ್ಲೀಟ್, ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀವಲ್ಲ. ಎಲ್ಲ ಕಾರ್ಗೂ ನೀವು ಇವಾಗ ಬರ್ತಾ ಇರೋದು ಏನಂದರೆ ಎಲ್ಲ ಫಿಕ್ಸೆಡ್ ಬರ್ತಾ ಇದೆ, ನಿಮಗೆಲ್ಲ ಕಂಪ್ಲೀಟ್ ಫಿಕ್ಸೆಡ್ ಇರುತ್ತೆ. ಬಟ್ ನಾವೇನೋ ಫುಲ್ ರಿಮೂವಬಲ್ ಬ್ಯಾಟ್ರಿ ಮಾಡ್ತಾ ಇದೀವಿ, ಲೈಕ್ ನಮ್ಮ ಬೈಕಲ್ಲಿ ಹೆಂಗಿದೆ ರಿಮೂವ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಇಡ್ಬೋದು. ಬಟ್ ಏನು ಬ್ರೋ ನೀವು ಇಷ್ಟು ದುಡ್ಡು ಕಾರ್ಗೆ ಇಷ್ಟೇ ಚಿಕ್ಕ ಬ್ಯಾಟ್ರಿ ಅಂದರೆ, ಬಟ್ ಆ್ಯಸ್ ಪರ್ ಅವ್ರ ರಿಕ್ವೈರ್ಮೆಂಟ್ ಅದೇ ಥರ ನಾವು ಡಿಸೈನ್ ಮಾಡ್ತಾ ಇರೋದು. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾತ್ರ, ಅವ್ರು ಒಂದು 30-40 kilometer ರೇಂಜ್ ಬಂದರೂ ಸಾಕಂತೆ, ಬಸ್ ಟೆಸ್ಟಿಂಗ್ ಪರ್ಪಸ್ಸು. ಫೀಚರ್ ಏನೇನು ಮಾಡಬೇಕಂದ್ರೂ ಜಸ್ಟ್ ಲೈಕ್ ಅಪ್ಡೇಟ್ ಮಾಡ್ಕೊಬೋದು, ಆ ಥರ ಡಿಸೈನ್ ಮಾಡಿರೋದು ಎಲ್ಲ ಕಂಪ್ಲೀಟಾಗಿ. ಬ್ಯಾಟ್ರಿಯಿಂದ ಹಿಡಿದು ಏನು ಬೇಕೋ ಅಪ್ಡೇಟ್ ಮಾಡ್ಕೊಬೋದು, ಫೀಚರ್ಗೆ ಅವರು ಮೋಟರ್ ಆಗ್ಬೋದು ಏನೆಲ್ಲ ಕಂಪ್ಲೀಟಾಗಿ ನೋಡಿದ್ರಲ್ಲ. ಇದು ಇಷ್ಟವರೆಗೂ ನಾವು ಡಿಸೈನ್ ಮಾಡಿರೋದು, ಬಟ್ ಇದು ಇನ್ನೂ ತುಂಬ ಕೆಲಸ ಇದೆ. ಇದಕ್ಕೆ ಪೈಂಟಿಂಗು ಒಂಥರ ಲಕ್ಸುರಿ ಕಾರ್ ಥರನೇ ಮಾಡ್ತಾಯಿದ್ವಿ. ನೀವು ನಮ್ಗೆ ಎಷ್ಟು ಜನ ನಾಲೆಜ್ ಅಷ್ಟು ಜನ ನಾಲೆಜ್ ಹಾಕ್ಬಿಟ್ಟೆ ಮಾಡ್ತಾಯಿರೋದು. ಮತ್ತು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ ಸೆನ್ಸರ್ಸ್ ಎಲ್ಲ ಬರುತ್ತೆ ಅಂತ, ಅದೆಲ್ಲ ಅವರೇ ಬರ್ತಾರೆ ಕಾಲೇಜ್ ಅವರೇ ಬಂದು ಸೆನ್ಸರ್ಸ್ ಎಲ್ಲೆಲ್ಲಿ ಇದು ಮಾಡಬೇಕು ಏನು ಅಂತ ನಾವು IoT ಡಿಸೈನ್ ಮಾಡೋದ್ರಿಂದ ಹಿಡಿದು ಅವರು ಸಪೋರ್ಟ್ ಮಾಡ್ತಾರೆ ನಮ್ಗೆ ಬಂದೆಲ್ಲ ಕಂಪ್ಲೀಟಾಗಿ. IoT ಡಿಸೈನ್ ಮಾಡಿ ಕಂಪ್ಲೀಟ್ ಲೈಕ್ ಮಿನಿ ಆಟೋ ಪೈಲೆಟ್ ಥರನೇ ಮಾಡಬೇಕು ಅಂತ, ಎಲ್ಲ ಕಂಪ್ಲೀಟ್ ಸೆನ್ಸರ್. ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಅಲ್ಲಿ ಫುಲ್ ಡ್ಯಾಶ್ ಬೋರ್ಡಲ್ಲೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಒಂದು LCD ಆರ್ LED ಡಿಸ್ಪ್ಲೇ ಇದು ಮಾಡಬೇಕು ಅಂತ. ಅದೇನಾಗುತ್ತೆ ಎಲ್ಲ ಫುಲ್ ಸೆನ್ಸ್ ಮಾಡಿ ಅಲ್ಲ ನಮ್ಗೆ ಅಪ್ಡೇಟ್ ಕೊಡ್ತಾ ಇರುತ್ತೆ. ಪಕ್ಕ ಅಕ್ಕಪಕ್ಕ ಯಾರನ್ನೋ ಬರ್ತಾ ಇದ್ದಾರಾ, ಫ್ರೆಂಟ್ ಎಲ್ಲರಿಗೂ ಏನಾಗ್ತಾ ಇದೆ ಇವಾಗ, ಲೋ ಕಾಸ್ಟು ಕಡಿಮೆ. ಇವಾಗ ನಾರ್ಮಲ್ ಮಾರುತಿ ಇದರಲ್ಲೆಲ್ಲ ಒಂದು 20-30 lakh ಕೆಳಗಡೆ ಇರೋವೆಲ್ಲ ಯಾವುದು ಸೆನ್ಸರೇ ಬರ್ತಾ ಇಲ್ಲ. ಈವನ್ ಇನ್ನೋವಾಗ ಬರ್ತಾರಲ್ಲ ಅನ್ಸುತ್ತೆ, ಫ್ರಂಟ್ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾರೆ ಏನು ಅಂತ. ಆ ಥರ ಎಲ್ಲ ಇನ್ಕ್ಲೂಡಿಂಗ್ ಸೆನ್ಸರ್ಸ್ ಮಾಡಬೇಕು, ಸೆನ್ಸರ್ ಇಟ್ಬಿಟ್ಟೇ ಮಾಡಬೇಕು. ಸೆನ್ಸರ್ಗೆ ಏನಕ್ಕೆ ಅಂದರೆ ಕ್ಯಾಮ್ರಾ ಇದಕ್ಕೋದ್ರೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ನಮಗೆ. ಅದಕ್ಕೆ ನಾವು ಸೆನ್ಸರ್ನ ಇದು ಮಾಡಿಬಿಟ್ಟು ಇದು ಮಾಡೋಣ, ಅನಲೈಸ್ ಮಾಡೋಣ ಅಂತ ಎಲ್ಲ ಕಂಪ್ಲೀಟ್ ಎಲ್ಲ ಡೇಟಾನ. ಈ ಥರ ನಾವೊಂದು ಡಿಫ್ರೆಂಟ್ ಪ್ಲ್ಯಾನಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತಾನೆ. ಬಟ್ ಇದಕ್ಕಿನ್ನ ಎಕ್ಸಲೇಟ್ರ್ ಫಿಟ್ ಮಾಡಿಲ್ಲ, ಎಕ್ಸಲೇಟ್ ಬಂದ್ಬಿಟ್ಟು ಇವಿದ್ ಬರುತ್ತೆ, ಅದು ಪೆಡಲ್ಲೇ ಬರುತ್ತೆ, ಅದು ಈ ಕಡೆ ಬರುತ್ತೆ ಕಂಪ್ಲೀಟಾಗಿ. ಇನ್ನೇನು ಸಮ್ ಮಿಸ್ಟೇಕ್ಸ್ ಅಂತಲ್ಲ, ಸಮ್ ಏನೋ ಬಿಟ್ಟಿರ್ತೀನಿ ಇನ್ನು, ಯಾಕಂದರೆ ಇನ್ನೂ ಎಲ್ಲ ಒಂದ್ಸತಿ ಕ್ಲಾರಿಫೈ ಮಾಡಿ ಇನ್ನು ಅದನ್ನೆಲ್ಲ ಫಿಕ್ಸೆಡ್ ಮಾಡಬೇಕು. ಮತ್ತು ಇನ್ಸೈಡ್ ಎಲ್ಲ ಫುಲ್ಲು ಕುಷನ್ ಟೈಪ್ ಬರುತ್ತೆ, ಇಲ್ಲೆಲ್ಲ ಇನ್ನೂ ನೋಡಿ ಇದೆಲ್ಲ ಅನ್ಫಿನಿಷಿಂಗಲ್ಲಿ ಇದೆ. ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಬಂದಮೇಲೆ ನಿಮಗೊಂದು ಐಡಿಯಾ ಬರುತ್ತೆ, ಓಕೆ ಈ ಥರ ಕಾಣಿಸುತ್ತಾ ಏನು ಅಂತ. ಬಟ್ ನಾವು ಫಸ್ಟ್ ಏನು ಅನ್ಕೊಂಡು ಎಲ್ಲ ಟ್ರಾನ್ಸ್ಪರೆಂಟ್ ಮಾಡೋಣ ಅಂತ. ಬಟ್ ಏನು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಯಾರನ್ನ ಬಂದು ಹ್ಯಾಮರ್ ತೊಗೊಂಡು ಹೊಡೆದಾಕೋದು ಇಲ್ಲ
ಹಂಗಂತಲ್ಲ, ಜಸ್ಟ್ ಒಂದು ಲುಕ್ ಎಲ್ಲ ಚೆನ್ನಾಗಿರುತ್ತೆ, ಅದೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇರೋದು. ನೀವೆಲ್ಲ ಅನ್ಕೊಂಬಂದು ಬ್ರೋ ನೀವೆಲ್ಲ ಅದೇ ಥರ ಎಲ್ಲ ಈ ಕಾರ್ ಇದಾವಲ್ಲ ನೀವು ಮತ್ತೆ ಏನು ಡಿಫ್ರೆಂಟಾಗಿ ಮಾಡಿದಿರಲ್ಲ ಅಂತ, ಬಟ್ ಹೇಳಿದ್ನಲ್ಲ ಬ್ರೇಕ್ಸಿಂದ ಹಿಡಿದು ಈಚ್ ಪಾರ್ಟಲ್ಲಿ ನಾವು ಯಾವುದೇ ಕಾರ್ದು ಬೆಂಚ್ ಮಾರ್ಕ್ ತೊಗೊಂತಿಲ್ಲ. ಬೆಂಚ್ ಮಾರ್ಕ್ ಅಂದರೆ ಲೈಕ್ ಒಂದು ಕಾರ್ನ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾನ ಕಾರ್ ಇದೆ ಅದನ್ನು ಕಾಪಿ ಮಾಡಿ ಇದು ಮಾಡೋ ಥರ, ಬೆಂಚ್ ಮಾರ್ಕ್ ತೊಗೊಳೋ ಥರ. ನಾನು ಒಂದು ಗಾಡಿ ಮಾಡಿದೆ ಅದನ್ನು ಏನು ಮಾಡಿದೆ, ನಾನು ಜಾವನ ಬೆಂಚ್ ಮಾರ್ಕ್ ತೊಗೊಂಡಿದ್ದೆ ಆ ಥರ. ನಾವು ಯಾವುದೇ ಕಾರಣಕ್ಕೂ ಬೆಂಚ್ ಮಾರ್ಕ್ ತೊಗೊಂಡು ಯಾವುದೇ ಮಾಡಿಲ್ಲ, ಫುಲ್ ಸ್ಕ್ರ್ಯಾಚಿಂದ ನಾವು ಓನ್ ಐಡಿಯಾ ಓನ್ ಡಿಸೈನ್ ಯಾವುದೇ ಥರ ನಾವು ಒಂದು ಆಟೋ ಕ್ಯಾಟ್ ಡಿಸೈನ್ಸ್ ಆಗಲಿ ಈ ಥರ ಏನು ಮಾಡ್ಕೊಂಡು ಬರೀ ಓವರಾಲ್ ಆಗಿ ಡಿಸೈನ್ಸ್ ಮಾಡಿಕೊಂಡು ಸರ್ ನಾವೆಲ್ಲ ಡಿಸೈನ್ಸ್ ಮಾಡಿ ಸರ್ ಡಿಸೈನ್ ಕೊಟ್ಟಿದ್ದಾರೆ, ಬಟ್ ನಾವು ವೆಲ್ಡರ್ಸ್ ಅವರು ಇರೋ ಒಂಥರ ಡಿಫ್ರೆಂಟ್ ಪ್ಲ್ಯಾನ್ ಮಾಡ್ಕೊಂಡು ಇದೆಲ್ಲ ಕಂಪ್ಲೀಟ್ ಮಾಡಿರೋದು. ಬಟ್ ಇದಕ್ಕೆ ಅಂತೂ ಮೆಟೀರಿಯಲ್ಗೋಸ್ಕರ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಅಳ್ದಿದ್ವಿ. ಎಲ್ಲಂದ್ರೆ ಕರೆಕ್ಟಾಗಿ ನಮ್ಗೆ ಅಂದ್ಕೊಂಡಾಗ ಸ್ಟೇರಿಂಗ್ಗಳು ಯಾವುದೂ ಸಿಗೋಲ್ಲ, ಲೇತ್ ವರ್ಸು ಸಿಕ್ಕಾಪಟ್ಟೆ ಕಾಸ್ಟ್ ಜಾಸ್ತಿ ಆಗಿದೆ. ಇದು ಕಾಸ್ಟ್ ವೈಸ್ ತೊಗೊಂಡ್ರೆ ಕಾಸ್ಟ್ ವೈಸ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಮಗೆ ಇನ್ನೂ ಕಾಸ್ಟ್ ವೈಸ್ ಅನಲೈಸ್ ಆಗಿಲ್ಲ ಅದು ಕಂಪ್ಲೀಟಾಗಿ, ಕಂಪ್ಲೀಟ್ ಡಿಫ್ರೆಂಟೇ ಅಂದ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ ನನ್ನ ಪಕ್ಕ ಇದು ಲೇಬರ್ಗೆ ನಮ್ಗೆ ಅರೌಂಡ್ ಒನ್ ಮೇಲೆ ಬರ್ತಾ ಇದೆ ಲೇಬರ್ ಲೆಕ್ಕ ಹಾಕೊಂಡ್ರೆ, ಯಾಕಂದ್ರೆ ಅಷ್ಟು ಜನ 4-5 ಮೆಂಬರ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದೆಲ್ಲ ಕಂಪ್ಲೀಟಾಗಿ ಇದುವರೆಗೂ. ಬಟ್ ಇದರಲ್ಲಿ ಇನ್ನೂ ಏನನ್ನ ಈ ಥರ ನಿಮ್ಗೆ ಏನನ್ನ ಮಾಡಬೇಕು ಇಲ್ಲ ಬ್ರೋ ನಮ್ಗೆ ಈ ಥರ ಕಸ್ಟಮೈಸ್ ಮಾಡ್ಕೊಂಡು ಕೊಡಿ, ಖಂಡಿತ ಮಾಡ್ತೀವಿ. ಬಟ್ ಟೈಮ್ ಸಿಕ್ಕಾಪಟ್ಟೆ ಟೈಮ್ ಕೊಡಲೇಬೇಕು. ನೀವು ಡೆಡಿಕೇಟಾಗಿ ನಾವು ಇದಕ್ಕೆ ಮಾಡಬೇಕು ಮತ್ತು ಲೇಬರ್ ಅಷ್ಟಾಗುತ್ತಾ ಇಷ್ಟಾಗದಂಥ ಕ್ವಶನ್ ಫಸ್ಟಲ್ಲೇ ಯಾವುದೇ ಕಾರಣಕ್ಕೂ ಕೊಟೇಷನ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಇಷ್ಟಾಗುತ್ತೆ ಬ್ರೋ ಇದಕ್ಕೆಲ್ಲ ಏನು ಅಂತೆಲ್ಲ ಎಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ಎಲ್ಲ ಕಂಪ್ಲೀಟ್ ಒಂದು ಸರ್ತಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ಬಟ್ ಏನು ಅಂದರೆ ಅವ್ರ ಪ್ರೋಟೋಕಾಲ್ ಇದೆ ಸ್ವಲ್ಪ, ಯಾಕಂದ್ರೆ ಡಿಸೈನ್ಸ್ ಎಲ್ಲ ತೋರಿಸ್ಬಾರ್ದು ಅಂತ. ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಈ ಥರ ಏನನ್ನ ಇನ್ನು ಮೇ ಬಿ ಇನ್ನೊಂದು 1 ವೀಕಲ್ಲಿ ರೋಡ್ ತೊಗೊಂಡು ಓಡಿಸ್ಕೊಂಡು ಹೋಗೋ ಅದೊಂದು ಕಂಪಲ್ಸರಿ ವೀಡಿಯೋ ಹಾಕಿ ಹಾಕ್ತೀನಿ ವಿಥೌಟ್ ಪೇಂಟಿಂಗಲ್ಲಿ. ಆಮೇಲೆ ಪೇಂಟಿಂಗ್ ಆದಮೇಲೆ ಮೇ ಬಿ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ, ಅದೇನು ಮಾಡೋದಕ್ಕಾಗಲ್ಲ, ಯಾಕೆ ಅವ್ರದ್ದು ಏನಿರುತ್ತೆ ರೂಲ್ಸ್ ಅದು ಫಾಲೋ ಮಾಡ್ಬೇಕು ನಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥವ್ರನ್ನೇ ತುಂಬ ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತು, ಇದರಲ್ಲಿ ಇನ್ನೇನೆಲ್ಲ ಚೇಂಜಸ್ ಬೇಕಾಗಿತ್ತಾ, ನಿಮ್ಗೆ ಏನು ಅನಿಸುತ್ತೆ ಜಸ್ಟ್ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಇನ್ ಕೇಸ್ ನೆಕ್ಸ್ಟ್ ಈ ಕರಲ್ಲಿ ಆಗಿಲ್ಲ ಇನ್ನೊಂದು ಕರಲ್ಲಿ ಟ್ರೈ ಮಾಡೋಣ ಆ ಥರ ಏನು ಇತ್ತು ಅಂದರೆ ನಿಮ್ಮ ಸಜೆಷನ್ ತೊಗೊಂಡು. ಬಟ್ ನಾವು ಫಸ್ಟಿಂದ ನಿಮ್ಮ ಸಜೆಷನ್ ನಮ್ಗೆ ಬೇಕೇ ಬೇಕು, ಎಂಡ್ ಆಫ್ ದಿ ಡೇ ಕಸ್ಟಮರ್ ಸಜೆಷನ್ ಬೇಕು. ನಮ್ಮ ಕಂಫರ್ಟ್ಗೋಸ್ಕರ ಮಾಡೋದಿಲ್ಲ, ಬೇರೆಯವ್ರ ಕಂಫರ್ಟನ್ನು ನೋಡಬೇಕು. ನಮ್ಮ ಕಂಫರ್ಟ್ ಕೊಡಬೇಕಂದ್ರೆ ಹೆಂಗೆ ಬೇಕೋ ಮಾಡ್ಕೊಬೋದು. ಓಕೆ, ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.